ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ವಿಜಾತಿ ಒತ್ತಕ್ಷರ ಸಹಿತ ಪದಗಳನ್ನು ಅಭ್ಯಾಸ ಮಾಡೋಣ. ತಾವು ನಮ್ಮ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಅಭ್ಯಾಸ ಮಾಡಿದ್ದೀರಿ ಅನ್ಕೋತೀನಿ. ವಿಜಾತಿ ಒತ್ತಕ್ಷರ ಅಂದರೆ ಏನು? ಇಲ್ಲಿ ಶಗೆ ಟದ ಒತ್ತಕ್ಷರ, ಧ್ವ ಧಗೆ ಓದ ಒತ್ತಕ್ಷರ, ಕಗೆ ಕ್ಷದ ಒತ್ತಕ್ಷರ, ಸಗೆ ಯದ ಒತ್ತಕ್ಷರ, ಹೌದಾ? ಈ ರೀತಿಯಾಗಿ ಕಗೆ ತದ ಒತ್ತಕ್ಷರ, ಪಗೆ ರದ ಒತ್ತಕ್ಷರ, ಸುಗೆ ಥದ ಒತ್ತಕ್ಷರ, ಸಗೆ ಇಲ್ಲಿ ನದ ಒತ್ತಕ್ಷರ ಬಂದಿದೆ. ಇದ್ರ ಬಗ್ಗೆ ಈಗಾಗಲೇ ನೀವು ಅಭ್ಯಾಸ ಮಾಡಿದ್ದೀರಿ ಅನ್ಕೋತೀನಿ. ಸಂಕ್ಷಿಪ್ತದಲ್ಲಿ ಹೇಳಬೇಕಾದ್ರೆ, ತನ್ನನ್ನು ಹೋಲುವ ಒತ್ತಕ್ಷರ ತನಗೇ ಬಂದಿದ್ದರೆ ಅದು ಸಜಾತಿ, ಬೇರೆ ಒತ್ತಕ್ಷರಗಳು ಈ ಅಕ್ಷರಗಳಿಗೆ ಬಂದಿದ್ದರೆ ಅದು ವಿಜಾತಿ ಒತ್ತಕ್ಷರಗಳು. ಈಗ ನಿಮಗೆ ಹೇಳಬೇಕಾದ್ರೆ ಇಲ್ಲಿ ನೋಡಿ, ನಗೆ ನದ ಒತ್ತಕ್ಷರ, ಬಗೆ ಬದ ಒತ್ತಕ್ಷರ, ಇವೆಲ್ಲ ಸಜಾತಿ ಒತ್ತಕ್ಷರ. ಪಗೆ ಪದ ಒತ್ತಕ್ಷರ, ಜಗೆ ಜದ ಒತ್ತಕ್ಷರ, ಚುಗೆ ಚದ ಒತ್ತಕ್ಷರ, ಜ ಜ ಒತ್ತಕ್ಷರ, ಮಗೆ ಮದ ಒತ್ತಕ್ಷರ, ಇವೆಲ್ಲ ಸಜಾತಿ ಒತ್ತಕ್ಷರ. ಅಂದರೆ ತನ್ನನ್ನು ಹೋಲುವ ಒತ್ತಕ್ಷರಗಳು ತನಗೇ ಬಂದಿದ್ದರೆ ಇದು ಸಜಾತಿ ಒತ್ತಕ್ಷರ. ಇಲ್ಲಿ ಹಾಗಲ್ಲ, ಇಲ್ಲಿ ಬೇರೆ ಅಕ್ಷರಗಳ ಒತ್ತಕ್ಷರಗಳು ಇಲ್ಲಿ ಬಂದಿವೆ, ಹೌದಲ್ವಾ? ಇಲ್ಲಿ ಕಗೆ ಕದ ಒತ್ತಕ್ಷರ ಬರಬೇಕಾಗಿತ್ತು, ಅದು ಸಜಾತಿ ಆಗಿತ್ತು. ಇಲ್ಲಿ ಕಗೆ ತದ ಒತ್ತಕ್ಷರ ಬಂದಿದೆ ಅಂದರೆ ಇದು ವಿಜಾತಿ, ಬೇರೆ ಒತ್ತಕ್ಷರಗಳು ಇಲ್ಲಿ ಬಂದಿದ್ದರೆ ಇದು ವಿಜಾತಿ ಒತ್ತಕ್ಷರ ಅಂತ ಸಂಕ್ಷಿಪ್ತದಲ್ಲಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಅಕ್ಷರಗಳನ್ನು ನಾವು ಒಂದೊಂದಾಗಿ ಓದ್ತಾ ಹೋಗೋಣ. ಕಷ್ಟ, ಶ ಮತ್ತು ಟ, ಷ್ಟ ಕಷ್ಟ. ಧ್ವಜ, ಧ ಮತ್ತು ವ, ದ್ವ ಆಗತ್ತೆ ಧ್ವಜ. ಶಿಕ್ಷಣ, ಕ ಮತ್ತು ಕ್ಷ, ಕ್ಷ ಕ ಮತ್ತು ಶ, ಕ್ಷ ಶಿಕ್ಷಣ. ಅಮಾವಾಸ್ಯೆ, ಸ ಮತ್ತು ಯ, ಸೆ ಅಮಾವಾಸ್ಯೆ. ಇಷ್ಟ, ಶ ಮತ್ತು ಟ, ಷ್ಟ ಇಷ್ಟ. ಭಕ್ತ, ಕ ಮತ್ತು ತ ಕುಡಿ ತ ಆಗತ್ತೆ ಭಕ್ತ. ಪ ಮತ್ತು ರ ಒತ್ತಕ್ಷರ ಕುಡಿ ಪ್ರ ಆಗತ್ತೆ ಪ್ರಯಾಣ. ಸು ಮತ್ತು ಥ ಸ್ಥು ಸ್ಥೂಲಕಾಯ. ಸ ಮತ್ತು ನ ಒತ್ತಕ್ಷರ ಕುಡಿ ಸ್ನ ಆಗತ್ತೆ ಸ್ನಾನ. ಶ ಮತ್ತು ಠ ನಿಷ್ಠೆ. ಜ ಮತ್ತು ನ ಒತ್ತಕ್ಷರ ಕುಡಿ ವಿಜ್ಞಾನ. ಇಲ್ಲಿ ತ ಮತ್ತು ಮ ಕುಡಿ ತ್ಮ ಆಗತ್ತೆ ಪರಮಾತ್ಮ. ಕ ಮತ್ತು ತ ಕುಡಿ ತ ತ ಆಗತ್ತೆ ರಕ್ತ. ಡ ಮತ್ತು ಗ ಕುಡಿ ಗ್ ಆಗತ್ತೆ ಖಡ್ಗ. ಇಲ್ಲಿ ಗ ಮತ್ತು ರ ಕುಡಿ ಗ್ರ ಆಗತ್ತೆ ಸಂಗ್ರಹ. ಸ ಮತ್ತು ಕ ಕುಡಿ ಸ್ಕ ಆಗತ್ತೆ ಪುರಸ್ಕಾರ. ಸ ಮತ್ತು ಥ ಒತ್ತಕ್ಷರ ಕೂಡಿದಾಗ ಸ್ಥ ಆಗತ್ತೆ ಸ್ಥಳ. ಗ ಮತ್ತು ನ ಗ್ನ ಲಗ್ನ. ನ ಮತ್ತು ಮ ಮಾ ಸನ್ಮಾನ. ಗ ಮತ್ತು ಯ ಗ್ಯ ಭಾಗ್ಯವಂತ ಭಾಗ್ಯವಂತ. ಪ ಮತ್ತು ಕ್ಷಿ ಸಾರಿ ಕ ಮತ್ತು ಕ್ಷಿ ಪಕ್ಷಿ. ಕ ಮತ್ತು ತ ಶಕ್ತ. ತ ಮತ್ತು ರ ನಕ್ಷತ್ರ. ವ ಮತ್ತು ಯ ಒತ್ತಕ್ಷರ ಕುಡಿ ವ್ಯ ಆಗತ್ತೆ ವ್ಯವಕಲನ ವ್ಯವಕಲನ. ಖ ಮತ್ತು ಯ ಖ್ಯ ಮುಖ್ಯ. ನ ಮತ್ತು ರ ರ್ನ ವರ್ಣ. ಗಿ ಮತ್ತು ರ ಗ್ರಿ ಸುಗ್ರೀವ. ದ ಮತ್ತು ಘ ಘದ ಒತ್ತಕ್ಷರ ಉದ್ಘಾಟನೆ. ದ ಮತ್ತು ಯ ದ್ಯ ವಾದ್ಯ. ಥ ಮತ್ತು ರ ಒತ್ತಕ್ಷರ ಕೊಡಿ ಥ ಆಗತ್ತೆ ಪಾರ್ಥ. ದ ಮತ್ತು ರ ದ್ರ ದ ಮತ್ತು ರ ದ್ರ ಕಿ ಮತ್ತು ಕ್ಷಿ ಕ್ಷಿ ರುದ್ರಾಕ್ಷಿ.
ಈಗ ಸರಾಗವಾಗಿ ಓದ್ತೀನಿ. ಯಜ್ಞವಲ್ಕ, ಲ ಮತ್ತು ಕು ಕ ಕುಡಿ ಲ್ಕ ಆಗುತ್ತೆ, ಯಜ್ಞವಲ್ಕ. ದ ಮತ್ತು ರ, ದ್ರ, ಚಂದ್ರ. ನ ಮತ್ತು ರ, ನೃ, ಚೀರ್ಣ. ನ ಮತ್ತು ಮ, ಮ, ಕಣ್ಮಣಿ. ಕರ್ನಾಟಕ, ನ ಮತ್ತು ರ ಕುಡಿ ರ್ನಾಡ್ಗತ್ತೆ, ಕರ್ನಾಟಕ. ಶ ಮತ್ತು ಟ ರದ ಒತ್ತಕ್ಷರ, ರಾಷ್ಟ್ರ. ಇಲ್ಲಿ ಗ ಮತ್ತು ರ, ದುರ್ಗ, ರಕ್ಷಣೆ, ಚಿತ್ರದುರ್ಗ. ಇವೆಲ್ಲ ವಿದ್ಯಾರ್ಥಿಗಳೇ ವಿಜಾತಿಯ ಒತ್ತಕ್ಷರಗಳು. ಇವೆಲ್ಲ ವಿಜಾತಿಯ ಒತ್ತಕ್ಷರಗಳನ್ನು ತಾವು ಒಂದು ಕಡೆ ಬರೆದು ಅವುಗಳನ್ನು ದಿನಾಲೂ ಓದಲು ಪ್ರ್ಯಾಕ್ಟೀಸ್ ಮಾಡಬೇಕು, ಸರಿನಾ?